ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷವನ್ನು ಎರಡು ಜಿಲ್ಲೆಗಳಲ್ಲಿ ಭದ್ರಪಡಿಸುವ ಕೆಲಸ ಮಾಡುವೆ ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ. ನಾನು ಸೋತಿದ್ದೇನೆ ಎಂದು ಮನೆಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಗ್ರಾಮ ಪಂಚಾಯಿತಿಯಿಂದ ನಗರಸಭೆ ಪಾರ್ಲಿಮೆಂಟ್ವರೆಗೂ ನಿರಂತರ ಹೋರಾಟ ಮಾಡಿ ಎರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಭದ್ರಪಡಿಸುವ ಕೆಲಸ ಮಾಡುವೆ ಹೊರತು ಧೃತಿಗೆಡುವುದಿಲ್ಲ ಎಂದು ಕೇಂದ್ರ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಅವರು ನಗರದ ಕಾಂಗ್ರೆಸ್ ಮುಖಂಡರಾದ ವಾಣಿ ಕೃಷ್ಣಾರೆಡ್ಡಿಯವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವತಂತ್ರ ಬಂದ ಮೇಲೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎರಡೇ ಎರಡು ಸಾರಿ ಮಾತ್ರ ಕಾಂಗ್ರೆಸ್ ಸೋತಿರುವುದು ಕಾಂಗ್ರೆಸ್ ಪಕ್ಷದ ಬುನಾದಿ ಏನು ಎಂಬುದು ಈ ಜಿಲ್ಲೆಯ ಜನರಿಗೆ ಗೊತ್ತಿದೆ ಎಂದರು. ಪುಲ್ವಾಮಾ ದಾಳಿಯಿಂದ ಯುವಕರು ಮೋದಿಗೆ ಹೆಚ್ಚು ಒಲವು ತೋರಿಸಿದ್ದರಿಂದ ಕೇಂದ್ರದಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿದೆ ಎಂದ ಕೆಎಚ್. ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಅನರ್ಹ ಶಾಸಕರ ಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ ಎಂದರು. ನಗರಸಭೆ ಚುನಾವಣೆಯಲ್ಲಿ ಸಾಧ್ಯವಷ್ಟು ಗೆಲ್ಲಲೇಬೇಕೆಂಬ ಛಲದಿಂದ ಸ್ಪರ್ಧೆ ಮಾಡಿದ್ದೇವೆ, ಇಲ್ಲಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರೇ ಜೆಡಿಎಸ್ ಪಕ್ಷಕ್ಕೆ ಮತ ನೀಡಿ ಎಂದು ಹೇಳುತ್ತಿದ್ದಾರೆ, ನಮ್ಮಲ್ಲಿ ದಾಖಲೆ ಇದೆ ಎಂದು ಪತ್ರಕರ್ತರು ಹೇಳಿದ ಪ್ರಶ್ನೆಗೆ ತಕ್ಷಣ ಉತ್ತರಿಸಿದ ಕೆಎಚ್ ಮುನಿಯಪ್ಪ, ಈಗ ಏನು ಕೊಡಬೇಡಿ, ನಗರಸಭೆ ಚುನಾವಣೆ ಮುಗಿದ ಮೇಲೆ ದಾಖಲೆ ಕೊಡಿ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವಾಣಿ ಕೃಷ್ಣಾರೆಡ್ಡಿ, ಬಿಸೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಭಾಗವಹಿಸಿದ್ದರು. ಒಂದು ಕಡೆ ಮೋದಿಯವರ ಏನು ಪುಲ್ವಾಮಾ ವಿಷಯ ಇತ್ತು, ಇದು ಸ್ವಲ್ಪ ಪರಿಣಾಮಕಾರಿಯಾಗಿ ಯುವಕರ ಮೇಲೆ ಮೇಡಮ್ನಲ್ಲಿ ನಾವು ಇರ್ತೀವಿ ನಿಮ್ಮ ಜೊತೆಯಲ್ಲಿ, ನಾನು ನಿರಂತರವಾಗಿ ಇರಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀನಿ. ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಬದ್ದಾರಲ್ಲ ನಾನು ಮನೆ ಮಾಡಿ ಎಲ್ಲೋದ್ರನ್ನ ಲೆಕ್ಕಾಚಾರ ಮಾಡಿಕೊಂಡು ಕೆಲವು ಮಾಡ್ಕೊತಾರೆ, ಅದಕ್ಕೆಲ್ಲ ನಾವು ಸ್ಪೆಸಿಫಿಕ್ಕಾಗಿ ಉತ್ತರ ಕೊಡೋಕ್ಕಾಗೋದಿಲ್ಲ. ಗೆಲುವು ಮಾನದಂಡ ಆಗ್ತದೆ, ಸಾಧ್ಯವಾದಷ್ಟು ಮಟ್ಟಿಗೂ ಗೆಲ್ಲಲೇಬೇಕನ್ನೋ ಛಲದಿಂದ ಕೆಲವು ಹೆಗ್ಬೇರುಗಳಾಗಿರ್ತವೆ, ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ವಿಶೇಷವಾಗಿ ಪತ್ರಕರ್ತರಿಗೆ ಏರ್ಪಾಡಲ್ಲಿ ಎಲ್ಲ ಗೊತ್ತಿದೆ. ಇರೋದ್ರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನು ಹಿಂದಕ್ಕೆ ಹೋಗುವಂಥ ಕೆಲಸ ಇರೋದಿಲ್ಲ, ಬಿಗಿನ್ ಮಾಡಿ ಸರ್. ಒಟ್ಟಾರೆ ಈಗ ನಾಮಪತ್ರ ಸಲ್ಲಿಸಿದಾಗಿಂದ ಯಾರೋ ಪ್ರಚಾರಕ್ಕೆ ನಿಮ್ಮ ನಾಯಕರು ಯಾರೂ ಕಾಣಿಸ್ಕೊಳ್ಳಿಲ್ಲ. ನಗರಸಭೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಕೋಲಾರದಲ್ಲಿ ನಗರಸಭೆಯಲ್ಲಿ ಎರಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ, ಈಗ ಮುಂಭಾಗದಲ್ಲಿ ಮಾಡಿದೆ, ಇಲ್ಲಿ ಎರಡನೇ ಸಾರಿ, ನಾಳೆ ಕೆಜಿ. ಸಾಮಾನ್ಯವಾಗಿ ಲೋಕಲ್ ಎಲೆಕ್ಷನ್ಸ್, ಈ ಎಲೆಕ್ಷನ್ಸ್ ವಾರ್ಡ್ ವೈಸ್ ನಾವು ಹೋಗುವಂತ ಯಾವತ್ತು ಮಾಡಿಲ್ಲ. ಸ್ಥಳೀಯ ನಾಯಕರಾದರೂ ಜೊತೆಯಲ್ಲಿ ಕಾರ್ಯಕರ್ತರಿಗೆ ಈಗ ಅಲ್ಲೇನಾಗಿದೆ ಅಂದ್ರೆ, ನಿಮ್ಮ ಪಕ್ಷದವರೇ ಮುಖಂಡರುಗಳು ಅಂದ್ರೆ ಅದು ಸಾಮಾಜಿಕ ಜಾಲತಾಣ ಹೋಗಿಲ್ಲ, ಕೆಲವು ಕಡೆ ಇದೆ, ಅದು ಕೆಂಪು ಚುನಾವಣೆ ನಂತರ ಬಿಡೋಣ. ನಿಮ್ಮ ಪಕ್ಷದ ಮುಖಂಡರುಗಳೇ ಹೇಳಿದ್ದಾರೆ ಜೆ ಡಿ ಎಸ್ಗೆ ಮತ ಚಲಾಯಿಸಿ, ಇದೆ ನಮ್ಮ ಹತ್ರ ಕೊಡಿ ಅಂದ್ರೆ ಈಗಲೇ ಕೊಡ್ತೀನಿ. ಈ ಎಲೆಕ್ಷನ್ ಅಲ್ಲಿ ಏನೇನು ಆಯ್ತು ಅದೇನು ಕೊಡಬೇಡ, ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ. ಅಂದ್ಬಿಟ್ಟು ವಿಜಯಮ್ಮನವರು ಆರೋಪ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಹೋಮ್ ಗಾರ್ಡ್ ಆಗಿ ರಾಜ್ಯ ಸದಸ್ಯ ಅಂತ ಅವರು ವಿಷ ಕೊಡಿದ್ರು, ಅಂಗಡಿ ಮುಂದೆ ವಿಷ ಕೊಡ್ದು ಆಸ್ಪತ್ರೆ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಸಭೆಗಳಲ್ಲಿ.